ಶಕ್ತಿ ವಂದನಾ ಅಭಿಯಾನದ ಮೂಲಕ ಇಡೀ ದೇಶದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳು, ಎನ್ ಜಿ ಒಗಳು, ಕೇಂದ್ರ ಸರ್ಕಾರ ಯೋಜನೆಗಳು, ಇವತ್ತು ನರೇಂದ್ರ ಮೋದಿಜಿಯವರ ಯೋಜನೆ, ಇವತ್ತು ಮಹಿಳೆಯರ ಒಂದು ಸಬಲೀಕರಣ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಅವರ ಕಾರ್ಯಕ್ರಮಗಳನ್ನು ತಲುಪಬೇಕು. ಈ ನಿಟ್ಟಿನಲ್ಲಿ ಒಂದು ಅಭಿಯಾನ ನಡೀತಾ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಕಾರ್ಯಾಗಾರ ತುಮಕೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ರಾಜ್ಯದ ಮೂಲೆ ಮೂಲಗಳಿಂದ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಎಷ್ಟು ಲೋಕಸಭಾ ಕ್ಷೇತ್ರ ಎಷ್ಟು ಮಹಿಳೆಯರಿಗೆ ಟಿಕೆಟ್ ಸಿಗುತ್ತೆ ಅಂತ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಶ್ನೆ ಉತ್ತರ ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ಒಪ್ಪಿಗೆನ ಸೂಚಿಸಿದ್ರೆ ನಮ್ದು ಯಾರ್ದೇನು ಅಭ್ಯಂತರ ಇಲ್ಲ. ಅವರೊಬ್ರು ಹಿರಿಯರಿದ್ದಾರೆ, ಸೋಮಣ್ಣ ಅವರು ಹಿರಿಯರಿದ್ದಾರೆ. ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಯಾರ್ದೇನು ಅದು ಅಭ್ಯಂತರ ಇಲ್ಲ. ಒಟ್ಟು ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನು ಮಾಡಿದ್ದಾರೆ, ವ್ಯಕ್ತಪಡಿಸ್ತಾರೆ ಸರ್. ತುಮಕೂರಲ್ಲಿರೋರು ನಾವ್ಯಾರು ಸಮರ್ಥರಿಲ್ವೋ ಅಲ್ಲಿಂದ ಹೊರಗಡೆಯಿಂದ ಬರ್ಬೇಕು ಇಲ್ಲಿಗೆ ಅಂತ ನೀವು ವ್ಯಕ್ತಪಡಿಸಿದ್ರೆ ಅಷ್ಟೇ. ನಮ್ಮ ಪಕ್ಷದ ಮುಖಂಡ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ತುಮಕೂರು ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬಿಡುಗಡೆ ಆಗೋ ಮುಂಚೆ ತಿಳಿಸಿ ಅಲ್ಲ ಯಾವಾಗ ಆಗ್ಬಹುದು. ಡಿ ಕೆ ಸುರೇಶ್ ಅವರು ಹೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ.